ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವು ಒಂದು. ತಾಯ್ನೆಲವನ್ನು ವಿದೇಶಿಗರ ಕಪಿ ಮುಷ್ಠಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ಸರಣಿಯ ವರದಿ ಇಲ್ಲಿದೆ. ಸಾವಿರದ 1857ರ ದಂಗೆಗೆ ಬಹಳ ಹಿಂದೆಯೇ ಭಾರತದ ಬುಡಕಟ್ಟು ಸಮುದಾಯಗಳು ವಸಾಹತುಶಾಹಿಗಳನ್ನು ವಿರೋಧಿಸಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದರು. ತಿಲ್ಕಾ ಮಾಝಿ ಅವರು ಬುಡಕಟ್ಟು ಜನಾಂಗದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅಗ್ರಗಣ್ಯರಾಗಿದ್ದರು. ಅವರು 1784ರ ಜನವರಿ 13ರಂದು ಹುತಾತ್ಮರಾದರು. ತನ್ನ ಜನ ಮತ್ತು ತನ್ನ ಭೂಮಿಯ ರಕ್ಷಣೆಗೆ ಬದ್ಧರಾಗಿದ್ದ ತಿಲ್ಕಾ ಮಾಝಿ ಬುಡಕಟ್ಟು ಜನಾಂಗಗಳ ಜನರನ್ನ ಬಿಲ್ಲು ಬಾಣ ಪ್ರಯೋಗಿಸುವ ತರಬೇತಿ ಪಡೆದ ಸೈನ್ಯವಾಗಿ ಸಂಘಟಿಸಿದರು. 1770ರಲ್ಲಿ ಸಂತಾಲ್ ಪ್ರದೇಶದಲ್ಲಿ ಭೀಕರ ಬರಗಾಲ ಉಂಟಾಯಿತು. ಜನರು ಹಸಿವಿನಿಂದ ಸಾಯತೊಡಗಿದರು. ತಿಲ್ಕಾ ಅವರು ಈಸ್ಟ್ ಇಂಡಿಯಾ ಕಂಪನಿಯ ಖಜಾನೆ ಲೂಟಿ ಮಾಡಿ ಅದನ್ನು ಬಡವರಿಗೆ ಹಂಚಿದರು. ತಿಲ್ಕಾ ಅವರ ಈ ಮಾನವೀಯ ಕೆಲಸದಿಂದ ಪ್ರೇರಿತರಾಗಿ ಬಹಳಷ್ಟು ಬೇರೆ ಬುಡಕಟ್ಟುಗಳು ಕೂಡ ದಂಗೆಯಲ್ಲಿ ಸೇರಿಕೊಂಡರು. ಇದರೊಂದಿಗೆ ಅವರ ಸಂತಾಲ್ ಹುಲ್ ಅಂದರೆ ಸಂತಾಲರ ಬಂಡಾಯ ಪ್ರಾರಂಭವಾಯಿತು. ತಿಲ್ಕಾ ಮಾಝಿ ಅವರು 1771ರಿಂದ 1784ರ ತನಕ ಬ್ರಿಟಿಷರು ಮತ್ತು ಅವರ ಮಿತ್ರಕೂಟಗಳ ಮೇಲೆ ಆಕ್ರಮಣ ನಡೆಸುತ್ತಲೇ ಇದ್ದರು. 1784ನೇ ಇಸವಿಯನ್ನು ಬ್ರಿಟಿಷರ ವಿರುದ್ಧ ಮೊದಲ ಸಶಸ್ತ್ರ ದಂಗೆಯ ವರ್ಷ ಎಂದು ಭಾವಿಸಲಾಗಿದೆ. ತಿಲ್ಕಾ ಮಾಝಿಯವರು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತಗಾರ ಅಗಸ್ಟಸ್ ಕ್ಲೀವ್ಲ್ಯಾಂಡ್ ಅವರ ಮೇಲೆ ದಾಳಿ ಮಾಡಿ ಅವರನ್ನು ತೀವ್ರವಾಗಿ ಗಾಯಗೊಳಿಸಿದರು. ದಾಳಿ ನಡೆದ ಸ್ಥಳದಿಂದ ತಿಲಾಪೋರ್ ಅರಣ್ಯದ ಸುತ್ತಲೂ ಬ್ರಿಟಿಷರು ಒಟ್ಟುಗೂಡಿದರು. ಆದರೆ ತಿಲ್ಕಾ ಮತ್ತು ಅವರ ಸಹಚರರು ಬ್ರಿಟಿಷರನ್ನು ಹಲವಾರು ವಾರಗಳವರೆಗೆ ತಡೆಹಿಡಿದಿದ್ದರು. ಅಂತಿಮವಾಗಿ 1784ರಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಾಗ ಅವರನ್ನು ಒಂದು ಕುದುರೆಯ ಬಾಲಕ್ಕೆ ಕಟ್ಟಿ ಇಡೀ ರಸ್ತೆಯಲ್ಲಿ ಎಳೆದೊಯ್ಯುತ್ತಾ ಬಾಗಲ್ಪುರ್ ಕಲೆಕ್ಟರ ನಿವಾಸದ ತನಕ ಎಳೆದೊಯ್ದರು. ಅಲ್ಲಿಗೆ ತಲುಪಿದ ನಂತರ ಛಿದ್ರ ಛಿದ್ರಗೊಂಡ ಅವರ ದೇಹವನ್ನು ಆಲದ ಮರಕ್ಕೆ ನೇತು ಹಾಕಲಾಯಿತು. ಸ್ವಾತಂತ್ರ್ಯ ನಂತರ ಸರ್ಕಾರವು ಅದೇ ಸ್ಥಳದಲ್ಲಿ ಅವರ ಪ್ರತಿಮೆಯನ್ನು ಸ್ಥಾಪಿಸಿತು. ಬಾಗಲ್ಪುರ ವಿಶ್ವವಿದ್ಯಾಲಯಕ್ಕೂ ಸಹ ಅವರ ಹೆಸರನ್ನು ನೀಡಿ ಗೌರವಿಸಲಾಯಿತು. ಆ ಮಹಾನ್ ಮಣ್ಣಿನ ಮಗನಿಗೆ ನಮ್ಮ ನಮನ. 1849ರ ಜನವರಿ 13ರಂದು ಎರಡನೆಯ ಆಂಗ್ಲೋ ಸಿಖ್ ಯುದ್ಧದ ಅಂಗವಾಗಿ ಚಿಲಿಯನ್ವಾಲಾ ಕದನ ನಡೆಯಿತು. ಸಿಖ್ ಸೇನೆಯ ನೇತೃತ್ವವನ್ನು ಶೇರ್ ಸಿಂಗ್ ವಹಿಸಿಕೊಂಡಿದ್ದರು. ಬ್ರಿಟಿಷ್ ಸೇನೆಯ ಕಮಾಂಡರ್ ಇನ್ ಚೀಫ್ ಹ್ಯೂ ಗೌಫ್ ಅವರ ನೇತೃತ್ವದಲ್ಲಿ ಎದುರಾಗಿತ್ತು. ಸಿಖ್ ಸೈನಿಕರು ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಸಹ ಬ್ರಿಟಿಷ್ ಸೇನೆಯನ್ನು ಹಿಮ್ಮೆಟ್ಟುವಂತೆ ಮಾಡಿ ವಿವಶರಾಗಿಸಿದ್ದರು. ಶಸ್ತ್ರಾಸ್ತ್ರ ಮತ್ತು ಸೈನಿಕರೊಂದಿಗೆ ಬ್ರಿಟಿಷರ ಸೋಲು ಬ್ರಿಟಿಷ್ ಸೈನ್ಯದ ಮಾನಸಿಕ ಸ್ಥೈರ್ಯದ ಮೇಲೆ ಕಪಾಳಮೋಕ್ಷದಂತಾಗಿತ್ತು. ಇದಾದ 9 ವರ್ಷಗಳ ನಂತರ 1857ರ ದಂಗೆಗೆ ಕಾರಣವಾದ ಪ್ರಮುಖ ಕಾರಣಗಳಲ್ಲಿ ಚಿಲಿಯನ್ ವಾಲಾದಲ್ಲಿ ಬ್ರಿಟಿಷ್ ಗೌರವಕ್ಕೆ ಬಿದ್ದ ಹೊಡೆತವು ಕೂಡ ಒಂದಾಗಿತ್ತು. ಇಂದಿನ ದಿನವೇ ನಾವು ಫಕೀರ್ ಮೋಹನ್ ಸೇನಾಪತಿ ಅವರನ್ನು ಕೂಡ ಸ್ಮರಿಸುತ್ತಿದ್ದೇವೆ. ಇವರನ್ನು ಆಧುನಿಕ ಒರಿಯಾ ಸಾಹಿತ್ಯದ ಜನಕ ಎಂದೇ ಭಾವಿಸಲಾಗುತ್ತದೆ. ಹಸಿ ಕಂದಿ ಕುಳು ಕುಳು ಕೊಥ
ಶ್ರೀ ಸೇನಾಪತಿ ಅವರು ರಾಮಾಯಣ, ಮಹಾಭಾರತ ಮತ್ತು ಶ್ರೀಮದ್ ಭಗವದ್ಗೀತಾ ಇವುಗಳನ್ನು ಸಂಸ್ಕೃತದಿಂದ ಒರಿಯಾ ಭಾಷೆಗೆ ಅನುವಾದಿಸಿದರು. ಸೇನಾಪತಿ ಅವರು ರಾಷ್ಟ್ರೀಯತೆ ಮತ್ತು ಭಾಷೆಯನ್ನು ಒಟ್ಟಿಗೆ ಬೆಸೆದರು. ಏಕೆಂದರೆ ಭಾಷೆಯಿಂದಲೇ ರಾಷ್ಟ್ರೀಯತೆಯ ನಿರ್ಧಾರವಾಗುತ್ತದೆ ಎಂಬುದು ಅವರ ಬಲವಾದ ನಂಬಿಕೆಯಾಗಿತ್ತು. ಯಾವುದೇ ದೇಶವು ತನ್ನ ಮಾತೃಭಾಷೆಯನ್ನು ಕಳೆದುಕೊಂಡು ಪ್ರಗತಿಯನ್ನು ಹೊಂದಲು ಸಾಧ್ಯವಿಲ್ಲ ಎಂದು ಅವರು ಹೇಳುತ್ತಿದ್ದರು. ಯಾವುದೇ ರಾಷ್ಟ್ರದ ಭಾಷೆ ಮತ್ತು ಸಾಹಿತ್ಯದ ವಿಕಾಸವೇ ಅದರ ಪ್ರಗತಿಯ ಮೂಲಭೂತ ಸಂಕೇತವಾಗಿದೆ ಎಂದು ಅವರು ನಂಬಿದ್ದರು. ಭಾರತೀಯ ಸಾಹಿತ್ಯಕ್ಕೆ ಫಕೀರ್ ಮೋಹನ್ ಸೇನಾಪತಿ ಅವರ ಅತ್ಯಮೂಲ್ಯ ಕೊಡುಗೆ ಮುಂಬರುವ ಪೀಳಿಗೆಯನ್ನು ಎಂದೆಂದಿಗೂ ಪ್ರೋತ್ಸಾಹಿತರನ್ನಾಗಿ ಮಾಡುತ್ತಲೇ ಇರುತ್ತದೆ.